ನೀವೆಲ್ಲ ದಯವಿಟ್ಟು ಇದನ್ನ ಗಮನಿಸಬೇಕು. ನೀವೆಲ್ಲ ಇವತ್ತು ಮಾಧ್ಯಮದವರಿಗೆ ನಾವು ಟೀಚರ್ಸ್ ಡೇ ಅಲ್ಲಿ ಮೂರು ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದ್ವಿ. ನೀವೆಲ್ಲ ನೋಡಿದ್ರಲ್ಲ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ನಾನು ಮೂರು ಎಕ್ಸಾಮ್ನ SSLC ಅವ್ರಿಗೆ ಕೊಡಬೇಕು ಅಂತೇಳಿ. ಈ ಸತಿ PUCಯಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ, ಅದು ನನಗನ್ಸಿದ್ದು ಇತಿಹಾಸನೇ, ಎರಡನೇ ಸಪ್ಲಿಮೆಂಟರಿ ಅಂದರೆ ಮೂರನೇ ಎಕ್ಸಾಮು, ಸೆಕೆಂಡ್ ಇಯರ್ PUCಗೇನೆ ಮೂರನೇ ಎಕ್ಸಾಮಲ್ಲಿ ಎಕ್ಸಾಮಿಗೆ ಅವಕಾಶ ಕೊಟ್ವಿ. ಅದು ಏನಾಗ್ಬಿಡ್ತು, ಓ ಇದು ಆಗ್ತದಾ ಇಲ್ವಾ, ಒಂದು ತಿಂಗಳೊಳಗೆ ಹೆಂಗೆ ಮಾಡ್ತೀರಾ ಅಂತೇಳಿ. ಇವತ್ತು ಬೆಳಗ್ಗೆ ನಿನ್ನೆ ಅಂದರೆ ನಿನ್ನೆ ನೈಟ್ ರಿಸಲ್ಟ್ ಬಂತು, ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದ್ದೀವಿ. 120,000 119,000 ಚಿಲ್ಡ್ರನ್ ಅಂದರೆ 120,000 ಮಕ್ಕಳು ಎಕ್ಸಾಮ್ ತೊಗೊಂಡಿದ್ದಾರೆ ಸಪ್ಲಿಮೆಂಟ್ರಿಯಲ್ಲಿ. ಅದರಲ್ಲಿ ಪಾಸ್ ಆದವರು 41,500 ಜನರು ಪಾಸ್ ಆಗಿದ್ದಾರೆ. ಸೊ ಎಕ್ಸಲೆಂಟ್ ಅಲ್ವಾ? ಇಲ್ಲಾಂದರೆ ಒಂದು ವರ್ಷ ಅವ್ರು ಕಾದ್ಬಿಡೋರು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಇದನ್ನು ಮಾಡಿದ್ದೀವಿ. ಅದು ಹೆಚ್ಚು ಕಮ್ಮಿ ಸಕ್ಸಸ್ ಆಗಿದೆ. ಐ ಥಿಂಕ್ ನಾವು ಮಕ್ಕಳಿಗೆ ಅವಕಾಶ ಕೊಡೋದನ್ನ ಅದನ್ನು ಜನರು ಒಪ್ಕೊಂಡಿದ್ದಾರೆ, ಮಕ್ಕಳು ಕೂಡ ಒಪ್ಕೊಂಡಿದ್ದಾರೆ. ಈ ಎಜುಕೇಷನ್ನಲ್ಲಿ ಸಿಸ್ಟಮಲ್ಲಿ ಪಾಪ ಅವ್ರಿಗೆ ಚಾನ್ಸ್ ಕೊಡ್ಬೋದು. ನಾನು ಯಾವಾಗಲೂ ಹೇಳ್ತಾ ಇದ್ದಲ್ಲ, ಈ ಹೈ ಜಂಪ್ ಮಾಡಿಸ್ತೀರಿ, ಒಂದು ಸತಿ ಹೋದ ತಕ್ಷಣ ಫೇಲ್ ಅಂದ್ಬಿಟ್ಟು ಮನೆಗೆ ಕಳಿಸ್ಬಿಡಲ್ಲ, ಅವ್ರಿಗೆ ಇನ್ನೊಂದು ಸತಿ ಮೂರು ಸತಿ ಅವಕಾಶ ಕೊಡ್ತೀವಿ. ಮೂರರಲ್ಲಿ ಒಂದು ಸತಿ ಪಾಸ್ ಆದರೆ, ಇಲ್ಲ ಎರಡು ಸತಿ ಪಾಸ್ ಆದರೆ, ಎರಡು ಸತಿಯಲ್ಲಿ ಯಾವ್ದು ಹೈಯೆಸ್ಟ್ ತೊಗೊಂಡಿರ್ತಾರೋ ಅವ್ರಿಗೆ ತೊಗೊಳ್ಳೋದು. ಆ ಕಾನೂನು ಕೂಡ ನೆಕ್ಸ್ಟ್ ಟೈಮ್ ಮಾಡಿದ್ದೀವಿ. ಅದನ್ನು ದಯವಿಟ್ಟು ನೀವು ಹಾಕಿ ಮಕ್ಕಳು ಎಕ್ಸಾಮ್ ತೊಗೊಂಡಿರೋರಿಗೆ ನಾನು ಶುಭಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಪಾಸ್ ಆಗಿದ್ದಾರೆ, ಸರ್ಕಾರದ ವ್ಯವಸ್ಥೆಯನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು. ಯಾಕೆಂದರೆ ನಿಮಗೋಸ್ಕರ ಮಾಡಿರ್ತಕ್ಕಂಥ ಇದನ್ನು, ಯಾಕಂದರೆ ಪಾಪ ಹೆಚ್ಚು ಕಮ್ಮಿ ಆಗಿ ಫೇಲ್ ಆಗಿಬಿಟ್ಟಿರ್ತಾರೆ. ಅದನ್ನು ಕಾರಣ ನಮ್ಮದು ತಪ್ಪಿರ್ತದೆ, ಕೆಲವು ಸತಿ ಇಲಾಖೆಯಿಂದ ನಾವು ಸರಿಗೆ ಫೆಸಿಲಿಟಿ ಕೊಟ್ಟಿರಲ್ಲ, ತಂದೆ ತಾಯಿಯವ್ರು ನಾವು ಹೇಳ್ಕೊಟ್ಟಿರಲ್ಲ. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಪಾಪ ತೊಂದರೆ ಆಗ್ತದೆ, ಯಾಕಂದರೆ ಅವ್ರೇನು ಟ್ಯೂಷನ್ನು ಎಲ್ಲ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಾಡಬೇಕು, ಒತ್ತಡಗಳು ಜಾಸ್ತಿ ಇರ್ತವೆ. ಅದರಿಂದ ಅವ್ರ ಮಾನಸಿಕ ಒತ್ತಡಕ್ಕೂ ಹೋಗ್ತಾರೆ. ಒಂದು ವರ್ಷ ಲಯಬಿಲಿಟಿನ ನಾನು ಮನೆಗೆ ಹೆಂಗಪ್ಪ ಮುಖ ತೋರಿಸೋದು, ಏನಿಲ್ಲ ಮತ್ತೆ ತೊಗೊಳ್ಳೋದು. ಈಗ ಸಕ್ಸಸ್ ಆಯಿತು, 41,000 ಪಾಸ್ ಆಗಿದ್ರೆ ಒಳ್ಳೇದಲ್ಲ. ಹೌದು ಹೇಳ್ರಿ, ನೋಡೋಣ. ನಮ್ಮ ಮಕ್ಕಳು ಪಾಸ್ ಆಗಬೇಕು, ಯಾವಾಗಲೂ ಕೂಡ ಅವರಿಗೆ ಅವಕಾಶ ಕೊಡಬೇಕು. ಅದು ಭಾಳ ನನಗೆ ಸಂತೋಷನ ಈ ಸಂದರ್ಭದಲ್ಲಿ ನನಗೆ ತಂದಿದೆ.